நாராயணம் நிகில பூரண குணை கதேகம் நிர்தோஷம் அப்யத மமத் நிகிலை சுவக்கேகி அஸ்யோத்பவாதித மசேஷ விசேஷதோபி வந்தியம் சதா பிரியதமம் மமசல் நமாமி நாராயணம் நிகில பூரண குணை கதேகம் நிர்தோஷம் அப்யத மமத் நிகிலை சுவக்கேகி அஸ்யோத்பவாதித மசேஷ விசேஷதோபி வந்தியம் சதா பிரியதமம் மமசல் நமாமி ஸ்ரீ குருப்போ நம ஹரி ஓம். ಕ್ರಮಪ್ರಾಪ್ತವಾಗಿ ಮೊದಲಿನ ಮಂಗಲಾಚರಣದ ವ್ಯಾಖ್ಯಾನವನ್ನು ನಾನು ಮಾಡಬೇಕು. ನಿನ್ನೆ ಒಂದು ಶಬ್ದ ಎರಡು ಶಬ್ದಗಳ ಅನ್ವಯವನ್ನು ಹೇಳಿ ಮಾಡಿದ್ದೇನೆ, ಹರಯೇ ನಮಃ ಅಂತ. ಅದಕ್ಕೆ ಇನ್ನೊಂದು ಶಬ್ದದ ಅರ್ಥವನ್ನು ಇವತ್ತು ಅಷ್ಟೇ ಮತ್ತೆ ಮೂರನೇ ಅಧ್ಯಾಯವನ್ನೇ ವಿಸ್ತಾರವಾಗಿ ವಿವರಣೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಶ್ರೇಯಸ್ಮತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋ ಭರತ ಸಕಟಾಬದ್ಯ ತಮಸೆ ಜಗಜ್ಜನ್ಮತ್ಥೇಪ ಪ್ರಳಯ ರಚನಾಶೀಲ ಬಹುಶೆ ನಮೋ ಶೇಷಾಂತಾಯ ಸ್ಮೃತಿ ಹೃದಯ ದೀಪ್ತಾಯ. ಇಪಿಎಂ ಅಂತನೋರು ಮ್ಯೂಟ್ ಮಾಡಿದ್ರು ದಯವಿಟ್ಟು. ಅರವಿಂದ ಮುಖಾಶಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋ ಬಹತ ಸಕದಾಬದ್ಯ ತಮಸೆ. ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ಅಚ್ಯುತೋ ಯೋಗುಣೈರ್ ನಿತ್ಯಮೇವಾಖಿಲೈಹಿ ಪ್ರಚ್ಯುತೋ ಅಶೇಷ ದೋಷೈ ಸದಾ ಪೂರ್ತಿತಃ. ಅರ್ಥ ಏನು ಅಂತಂದ್ರೆ, ಪ್ರಚ್ಯುತೋ ಅಶೇಷ ದೋಷೈಹಿ, ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ ಪರಮಾತ್ಮ. ಅಶೇಷ ದೋಷೈಹಿ ಪ್ರಚ್ಯುತ, ರಹಿತನಾಗಿದ್ದಾನೆ. ಯಾಕೆ ಅಂತನ್ನುವ ಪ್ರಶ್ನೆಗೆ ಶ್ರೀಮದಾಚಾರ್ಯರೇ ಅಲ್ಲಿ ಒಂದು ಸಂಕ್ಷೇಪದಲ್ಲಿ ಸಣ್ಣ ಶಬ್ದದಲ್ಲಿ ಉತ್ತರವನ್ನು ಕೊಡ್ತಾರೆ. ಪೂರ್ತಿತಃ, ಪೂರ್ತಿ ಪೂರ್ತಿ ಅಂದ್ರೆ ಗುಣಪೂರ್ತಿ, ಗುಣಪೂರ್ತಿ ಅಂದ್ರೆ ಗುಣಪೂರ್ಣತ್ವ, ಗುಣಪೂರ್ಣನಾದದ್ದರಿಂದಾಗಿ ಪರಮಾತ್ಮ ದೋಷಗಳಿಂದ ರಹಿತನಾಗಿದ್ದಾನೆ. ಜ್ಞಾನ ಇದ್ದದ್ದರಿಂದ ಅಜ್ಞಾನವಿಲ್ಲ, ಆನಂದದಿಂದ ಪರಿಪೂರ್ಣನಾದದ್ದರಿಂದ ದುಃಖ ಇಲ್ಲ, ಸ್ವಾತಂತ್ರ್ಯದಿಂದ ಪರಿಪೂರ್ಣನಾದದ್ದರಿಂದ ಪಾರತಂತ್ರ್ಯವಿಲ್ಲ, ಪ್ರಕಾಶದಿಂದ ಪರಿಪೂರ್ಣನಾದದ್ದರಿಂದ ಅಂಧಕಾರ ಪರಮಾತ್ಮನಲ್ಲಿಲ್ಲ. ಹೀಗೆ ಪೂರ್ತಿತಃ ಅಂದ್ರೆ ಗುಣಗಳಿಂದ ಪರಿಪೂರ್ಣನಾದ ಕಾರಣ, ಅಶೇಷ ದೋಷ ಇಹಿ ಪ್ರಚ್ಯುತ, ಎಲ್ಲ ದೋಷಗಳಿಂದ ರಹಿತನಾಗಿದ್ದಾನೆ ಅಂತನ್ನುವುದಾಗಿ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಆ ಮಾತನ್ನ ಮೂಲವಾಗಿಟ್ಟುಕೊಂಡು, ಅಫ್ಕೋರ್ಸ್ ಅದು ಶ್ರೀಮದಾಚಾರ್ಯ ಸಿದ್ಧಾಂತದು, ಕೇವಲ ಒಂದು ಮಾತು ಅಂತ ನಾನು ತಿಳಿಸೋದಕ್ಕಷ್ಟೇ ಹೇಳಿದ್ದು, ಆದರೆ ಅದೇ ಮೂಲತಃ ಶ್ರೀಮದಾಚಾರ್ಯ ಸಿದ್ಧಾಂತವಾದ್ದರಿಂದ ಗುಣಪೂರ್ಣನಾದದ್ದರಿಂದ ದೋಷ ದೂರನಾಗಿದ್ದಾನೆ ಅಂತನ್ನುವಂತಹ ಏನು ಶ್ರೀಮದಾಚಾರ್ಯರ ಸಿದ್ಧಾಂತವೋ ಆ ಸಿದ್ಧಾಂತವನ್ನ ಟೀಕಾಕೃತ್ಪಾದರು ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಯ ತಮಸೆ ಅನ್ನುವ ಈ ಸಮಸ್ತ ಪದದಲ್ಲಿ, ಈ ಶ್ಲೋಕದ ಈ ಭಾಗದಲ್ಲಿ, ಪೂರ್ವಾರ್ಥದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಧಾನವಾಗಿ ನೀವು ಪತ್ರದ ಶ್ಲೋಕ ನೋಡಿ. ಈ ಶ್ಲೋಕ ಮಂಗಲಾಚರಣ, ಯಾರತ್ರ ಮಂಗಲಾಚರಣ ಇದೆ ಅವರು ಆ ಮಂಗಲಾಚರಣವನ್ನು ನೋಡಿ. ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ, ನಿತ್ಯ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನ ಗುಣಗಳೇನಿವೆ ಅವುಗಳು ಗಣಿತ, ಲೆಕ್ಕ ಮಾಡಲ್ಪಟ್ಟದ್ದು, ಅಗಣಿತ, ಲೆಕ್ಕ ಮಾಡಲು ಸಾಧ್ಯವಿಲ್ಲದಿದ್ದದ್ದು, ಅದಕ್ಕಾಗಿ ಅದಕ್ಕೆ ಅಗಣಿತ ಅಂತ ಕರೀತಾರೆ. ಅದು ಅಗಣಿತ ಅಂದ್ರೆ ಇವತ್ತಿನವರೆಗೆ ಗಣನೆ ಮಾಡಿಲ್ಲ, ನಾಳೆ ಯಾರಾದರೂ ಗಣನೆ ಮಾಡಿ ಮುಗಿಸಬಹುದಲ್ಲ ಅಂತ ಪ್ರಶ್ನೆ ಬಂದದ್ದಕ್ಕೆ ಶ್ರೀಮದಾಚಾರ್ಯ ಟೀಕಾಕರ್ತಾದರೂ ಅದಕ್ಕೊಂದು ವಿಶೇಷಣವನ್ನು ಕೊಟ್ರು. ಏನಂತ, ನಿತ್ಯಂ ಅಗಣಿತಾಹ ಅಂದ್ರೆ ಅನಂತ ಕಾಲದವರೆಗೂ ಕೂಡ ಎಂದೆಂದಿಗೂ ಗಣಿತವಾಗಲು ಸಾಧ್ಯವಿಲ್ಲದಿದ್ದದ್ದು, ಎಣಿಸಿ ಮುಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿತ್ಯಂ ಅಗಣಿತಾಹ, ನಿತ್ಯಾಗಣಿತಾಹ.
ಏನವೋ ನಿತ್ಯವಾಗಿ ಅಗಣಿತವಾದದ್ದು, ಯಾವಾಗಲೂ ಗಣನ ಮಾಡಲು ಸಾಧ್ಯವಿಲ್ಲದಿದ್ದದ್ದು ಯಾವುದು ಅಂದ್ರೆ ಅದು ಯಾವುದು? ಪರಮಾತ್ಮನ ಗುಣಗಳು. ಹಾಗಾಗಿ ನಿತ್ಯಾಗಣಿತಾಶ್ಚತೆ ಗುಣಾಶ್ಚ ನಿತ್ಯಾಗಣಿತ ಗುಣಾಹ. ಈ ನಿತ್ಯಾಗಣಿತವಾದಂತಹ ಏನು ಗುಣಗಳಿವೆಯಲ್ಲ, ಆ ಗುಣಗಳನ್ನ ಈಗ ಇಷ್ಟು ಶ್ರೀಮದಾಚಾರ್ಯರು ಹೇಳಬೇಕಾದದ್ದನ್ನ ಏಕಾಗ್ರತಾದರೂ ಸಣ್ಣ ಮಾತಿನಲ್ಲಿ ಹೇಳಿ ಆಮೇಲೆ ಮುಂದೇನಂತಾರೆ ಅಂತಂದ್ರೆ, ದೋಷಗಳೇನಿವೆ ಆ ದೋಷಗಳ ನಾಶವಾಗಿದೆ, ದೋಷಗಳಿಲ್ಲ ಪರಮಾತ್ಮನಲ್ಲಿ ಅಂತ. ಆ ದೋಷಗಳಿಲ್ಲ ಅಂತ ಹೇಳುವುದಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ, ಗುಣಗಳನ್ನ ಮಾಣಿಕ್ಯಕ್ಕೆ ಹೋಲಿಸಿದ್ರು. ಇದಕ್ಕೆ ರೂಪಕ ಅಂತಂತಾರೆ. ಚಂದ್ರಮುಖ, ಚಂದ್ರಮುಖ ಅಂತಂದಾಗ ಚಂದ್ರನೇ ಮುಖವಾಗಿ, ಮುಖವೇ ಚಂದ್ರವಾಗಿ ಇದ್ದದ್ದು ಅಂತ ಹೇಳಿ ಪಾದಾರವಿಂದ ಅಂತಂತೇವೆ. ಪಾದಗಳೇ ಅರವಿಂದದಂತೆ, ಅರವಿಂದವಾಗಿದೆ. ಪಾದಗಳು ಅರವಿಂದದಂತೆ ಅಂತನ್ನೋದು ಇದು ಉಪಮಾನ. ಪಾದಗಳೇ ಅರವಿಂದ ಅನ್ನುವುದು ಕಮಲ ಅನ್ನುವುದು ಇದು ರೂಪಕ. ಹಾಗಾಗಿ ರೂಪಕದಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾಗಣಿತಾಶ್ಚತೆ, ನಿತ್ಯಾಗಣಿತಾಶ್ಚತೆ ಗುಣಶ್ಚ ನಿತ್ಯಾಗಣಿತ ಗುಣಾಹ. ನಿತ್ಯಾಗಣಿತ ಗುಣಾಹ ಏವ ಮಾಣಿಕ್ಯಾನಿ. ನಿತ್ಯಾಗಣಿತ ಗುಣ ಮಾಣಿಕ್ಯ. ಮಾಣಿಕ್ಯ ಅಂತನ್ನೋ ಇದು ಉತ್ತಮವಾಗಿರುವಂತಹ ದ್ರವ್ಯ ಮೊದಲನೇದು. ಅದಕ್ಕೆ ಕತ್ತಲು ಅಂತನ್ನೋದು ಇಲ್ಲ, ಎಲ್ಲ ಕಡೆಗೂ ಪ್ರಕಾಶವನ್ನು ಕೊಡುವಂತಹದ್ದು. ಆ ನಿತ್ಯಾಗಣಿತ ಗುಣಮಾಣಿ ಗುಣಗಳೆಂಬಂತಹ ಮಾಣಿಕ್ಯವೇನಿದೆ, ಆ ಮಾಣಿಕ್ಯದ ಮಾಣಿಕ್ಯ ಅದರ ಪ್ರಭಾ ಜಾಲ ಉಲ್ಲಾಸ. ಪ್ರಭಾ ಪ್ರಕಾಶ, ಅದರ ಜಾಲ ಅಂದರೆ ಸಮೂಹ, ಅಪಾರವಾದಂತಹ ಆ ಬೆಳಕಿನ ರಾಶಿ. ಅದರಿಂದಾಗಿ ಆ ಬೆಳಕಿನ ರಾಶಿ ಏನಿದೆಯೋ ಅದರ ಉಲ್ಲಾಸ ಕಾರ್ಯೋನ್ಮುಖತ್ವ, ಅದರಿಂದ ಡಾರ್ಮೆಂಟ್ ಆಗಿ ಇದ್ದದ್ದಲ್ಲ ಅದು. ಆ ಕಾರ್ಯೋನ್ಮುಖತ್ವದಿಂದಾಗಿ ಉಪಹತ ಸಕಲಾವಧ್ಯ ತಮಸೆ. ಅವಧ್ಯ ಅವಧ್ಯ ಅಂದ್ರೆ ವದ ಅಂದ್ರೆ ಹೇಳಬೇಕಾದದ್ದು, ವದ ಅಂದ್ರೆ ಹೇಳಬೇಕಾದದ್ದು, ಅವಧ್ಯ ಅಂದ್ರೆ ಹೇಳಲು ಸಾಧ್ಯವಿಲ್ಲದದ್ದು. ಇನ್ನೊಬ್ಬರ ದೋಷವನ್ನು ಹೇಳಬಾರದಲ್ಲ, ಆದ್ದರಿಂದ ಅವಧ್ಯ ಎಂದರೆ ದೋಷ. ಅವನು ಮಾತ್ಸರಿಯಾಗಿದ್ದಾನೆ, ಅವನು ದಡ್ಡ ಇದ್ದಾನೆ, ಅವನು ಹಾಗಿದ್ದಾನೆ, ನೀಚ ಇದ್ದಾನೆ ಅಂತೆಲ್ಲ ದೋಷಗಳನ್ನು ಹೇಳಬಾರದು. ಹಾಗಾಗಿ ಹೇಳಬಾರದಂತಹ ವಸ್ತು ದೋಷ, ಆದ್ದರಿಂದ ದೋಷಗಳಿಗೆ ಅವಧ್ಯ ಅಂತ ಕರೀತಾರೆ. ವದ ಎಂದರೆ ಹೇಳುವಂತಹದ್ದು, ಅವಧ್ಯ ಎಂದರೆ ಹೇಳಬಾರದಾದದ್ದು, ಹೇಳಬಾರದಾದದ್ದು ಎಂದರೆ ದೋಷಗಳು. ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ, ಅತ್ಯಂತ ಡೇನೈಟ್ ಅಂತ ಏನಂತೇವೆ ಅದಕ್ಕೆ ವಿಷದ ಪ್ರಭಾ. ಆ ವಿಧವಾದಂತಹ ವಿಷದ ಪ್ರಭಾದ ಜಾಲ ಸಮೂಹದಿಂದ, ಸಮೂಹದ ಉಲ್ಲಾಸದಿಂದ, ಕಾರ್ಯೋನ್ಮುಖತ್ವದಿಂದಾಗಿ ಉಪಹತ ಸಕಲಾವಧ್ಯ ತಪಸೆ, ಸಕಲ ಅವಧ್ಯಗಳು ಎಲ್ಲ ದೋಷಗಳು. ಆ ದೋಷಗಳನ್ನು ಹೋಲಿಸ್ತಾ ಇದ್ದಾರೆ ತಮಸ್ಸಿಗೆ, ಕತ್ತಲೆಗೆ. ದೋಷಗಳೆಂಬಂತಹ ಕತ್ತಲು, ಎಲ್ಲಾ ದೋಷಗಳೆಂಬ ಕತ್ತಲನ್ನ ಗುಣಗಳೆಂಬ ಮಾಣಿಕ್ಯದ ವಿಷದವಾದ ಪ್ರಭಾ ಬೆಳಕು ನಾಶ ಮಾಡಿದೆ. ಬೆಳಕಿನಿಂದ ಕತ್ತಲು ಹೋಗುತ್ತದೆ, ಹಾಗೆ ಗುಣಗಳೆಂಬಂತಹ ಬೆಳಕಿನಿಂದಾಗಿ ದೋಷಗಳೆಂಬ ಕತ್ತಲು ಹೋಗಿಬಿಟ್ಟಿದೆ. ಇಲ್ಲೊಂದು ಸ್ವಾರಸ್ಯ ಏನು ಅಂದ್ರೆ, ನಿತ್ಯದಲ್ಲೂ ದೇವರ ಗುಣಗಳಿವೆ, ಆದ್ದರಿಂದ ನಿತ್ಯಾಗಣಿತ ಅಂತನ್ನೋದು ಹೇಗೆ ಒಂದು ವಿಶೇಷಣವನ್ನಾಗಿ ಕೊಟ್ಟೆವೋ ಹಾಗೆ ಗುಣಗಳಿಗೂ ನಿತ್ಯ ಅಂತನ್ನೋದೊಂದು ವಿಶೇಷಣ. ನಿತ್ಯವಾದ ಗುಣಗಳು, ಇಷ್ಟು ದಿವಸಗಳವರೆಗೆ ಈ ಗುಣ ಇದ್ದಿದ್ದಿಲ್ಲ, ಈಗ ಅವನಿಗೆ ಈ ಗುಣ ಬಂದಿದೆ, ಆದ್ದರಿಂದಾಗಿ ಅವನ ದೋಷಗಳು ಹೋದವು ಅಂತಲ್ಲ. ನಿತ್ಯದಲ್ಲೂ ಆ ಗುಣಗಳಿವೆ ಅನಾದಿಯಿಂದ, ಆದ್ದರಿಂದ ನಿತ್ಯದಲ್ಲೂ ಉಪಹತವಾಗಿದೆ, ನಾಶವಾಗಿ ಹೋಗಿವೆ ದೋಷಗಳು. ಆದ್ದರಿಂದಾಗಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋ ಉಪಹತ ಸಕಲಾವಧ್ಯ ತಮಸೆ. ಉಪಹತ ಅಂತಂದ್ರೆ ನಾಶ ಮಾಡಲ್ಪಟ್ಟದ್ದು. ನಿತ್ಯವಾದ ಗುಣಗಳು, ಆ ನಿತ್ಯವಾದ ಗುಣಗಳಿಂದಾಗಿ ನಿತ್ಯದಲ್ಲಿ ಉಪಹತವಾಗಿದೆ ದೋಷಗಳೆಂಬಂತಹ ಕತ್ತಲು ಅಥವಾ ದೋಷಗಳು. ಅಂತಹ ಭಗವಂತ, ಆದ್ದರಿಂದ ಭಗವಂತನಿಗೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋ ಉಪಹತ ಸಕಲಾವಧ್ಯ ತಮಸೆ ಎಂದಾಗಿ ಇದು ಸಮಸ್ತ ಪದ. ಇಂಗ್ಲಿಷಿನಲ್ಲಿ ಕಂಪೌಂಡ್ ವರ್ಡ್ ಅಂತಂತೇವೆ. ಇಷ್ಟು ದೊಡ್ಡ ಸಮಾಸಗಳು ಯಾವ ನಮಗೆ ಗೊತ್ತಿದ್ದ ಯಾವ ಭಾಷೆಯಲ್ಲೂ ಇಲ್ಲ.
ಗ್ರೀಕ್ ಭಾಷೆಯಲ್ಲೂ ಇಲ್ಲ, ಜರ್ಮನ್ ಭಾಷೆಯಲ್ಲೂ ಇಲ್ಲ, ಯಾವ ಭಾಷೆಯಲ್ಲೂ ಇಷ್ಟು ವಿಸ್ತೃತವಾದಂತಹ ಅತೀ ದೊಡ್ಡ ದೊಡ್ಡ ಸಮಾಸಗಳಿವೆ ಸಂಸ್ಕೃತದಲ್ಲಿ. ಅದರಲ್ಲಿ ಇದು ಒಂದು ವಿಶಿಷ್ಟವಾದಂತಹ ಸಮಾಸ. ಇರಲಿ, ಸಮಾಸಕ್ಕೆ ಪ್ರಾಶಸ್ತ್ಯವನ್ನು ಹೇಳ್ತಾ ಇಲ್ಲ. ಅಂದ್ರೆ ಏನರ್ಥ ಅಂತ ಅನ್ನೋದನ್ನ ನಾವಿಲ್ಲಿ ತಿಳಿಬೇಕು. ಒಟ್ಟಾರೆ ದೇವರಲ್ಲಿ ಅನಂತವಾದ ಗುಣಗಳಿದ್ದದ್ದರಿಂದಾಗಿ ಒಂದೊಂದು ದೋಷಗಳು ಇಲ್ಲ. ದೇವರಲ್ಲಿ ಗುಣಗಳು ನಿತ್ಯವಾದದ್ದರಿಂದ ಎಂದೆಂದಿಗೂ ಅವನಲ್ಲಿ ದೋಷಗಳಿಲ್ಲ, ಒಂದೂ ದೋಷಗಳಿಲ್ಲ, ಎಂದೆಂದಿಗೂ ದೋಷಗಳಿಲ್ಲ ಅಂತನ್ನೋ ಮಾತನ್ನ ಹೇಳುವುದಕ್ಕಾಗಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭ ಅಗಣಿತ ಗುಣ ಅಂತ ಹೇಳಿದರು ಒಂದು ಕಡೆಗೆ, ಸಕಲ ಅವಧ್ಯ ಅಂತ ಹೇಳಿದರು ಒಂದು ಕಡೆಗೆ. ಅನಂತ ಗುಣಗಳಿವೆ ಆದ್ದರಿಂದಾಗಿ ಒಂದೂ ದೋಷವಿಲ್ಲ ಅಂತ ಹೇಳಿದರು ಶ್ರೀಮದ್ ಆಚಾರ್ಯರು. ಅದಕ್ಕೂ ಅದಕ್ಕೂ ಸಂಬಂಧ, ಅನಂತ ಗುಣಗಳಿದ್ದ ಮೇಲೆ ಒಂದೂ ದೋಷವಿಲ್ಲ, ಅನಾದಿ ನಿತ್ಯವಾದ ಗುಣವಿದ್ದದ್ದರಿಂದ ಎಂದೆಂದಿಗೂ ದೋಷವಿಲ್ಲ ಎನ್ನುವಂತಹ ಮಾತನ್ನು ಹೇಳಿದರು. ಅಲ್ಲೂ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸ, ವಿಷದ ಪ್ರಭಾ ಜಾಲ ಉಲ್ಲಾಸ, ನಾಲ್ಕು ಶಬ್ದಗಳು. ಅದರಿಂದ ಭಗವಂತನ ಆ ಒಂದೊಂದು ಗುಣಗಳೇನಿವೆಯಲ್ಲ, ಆ ಗುಣಗಳು ಅಪಾರವಾದಂತಹ ಗುಣಗಳು. ಏನೋ ಸ್ವಲ್ಪ ಗುಣ ಇದೆ ಅಂತಲ್ಲ, ಆದರೆ ಅಪಾರವಾದ ಗುಣಗಳು. ಹಾಗಾಗಿ ಅಪಾರವಾದ ಗುಣವಿದ್ದದ್ದರಿಂದಾಗಿ ದೇವರಲ್ಲಿ ದೋಷಗಳು ಎನ್ನುವುದೇನಿದೆ, ತಮಸ್ಸು ಕತ್ತಲೆ ಅಂತನ್ನೋದು, ಸ್ವಲ್ಪ ನೆರಳು ಇರುತ್ತೆ ನೋಡಿ, ನೆರಳು ಇರುತ್ತಲ್ಲ, ಹಾಗೆ ನೆರಳೂ ಇಲ್ಲದಂತೆ ಪರಮಾತ್ಮನಲ್ಲಿ ಕತ್ತಲಿಲ್ಲ. ಅದಕ್ಕಾಗಿ ವಿಷದ ಪ್ರಭಾ ಜಾಲೋಲ್ಲಾಸದಿಂದಾಗಿ ದೇವರ ದೋಷಗಳು ಅವಧ್ಯಗಳು ಅವು ಅವಧ್ಯವೆಂಬಂತಹ ಕತ್ತಲು, ದೋಷವೆಂಬ ಕತ್ತಲು ಪರಿಪೂರ್ಣವಾಗಿ ನಿರಸ್ತವಾಗಿದೆ, ಸ್ವಲ್ಪ ಸ್ವಲ್ಪವೂ ಇಲ್ಲ ಅನ್ನುವ ಮಾತನ್ನು ತಿಳಿಸಿದೆ. ಶ್ರೇಯಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋ ಭಗತಮಸೇ ಎಂದಾಗಿ ಈ ಶ್ಲೋಕದ ಸಂಕ್ಷೇಪದ ಅಭಿಪ್ರಾಯ. ಮುಂದಿನ ವಿಷಯವನ್ನ ಮತ್ತೆ ಹೇಳೋಣ. ಈಗ ಮೂರನೇ ಅಧ್ಯಾಯದ ಪ್ರಾರಂಭವನ್ನ ಮಾಡೋಣ. ಸಾಧನ ವಿಚಾರೋಯಂ ಅಧ್ಯಾಯ. ಇದಕ್ಕೆಲ್ಲ ಕಾರಣವನ್ನ ಮುಂದೆ ಹೇಳೋರಿದ್ದಾರೆ, ಅದನ್ನ ಟೀಕಾರಾಯರು ಹೇಳಿ ತೋರಿಸ್ತಾರೆ. ಏನಂತಾರೆ, ಈ ಅಧ್ಯಾಯ ಏನಿದೆ ಇದು ಸಾಧನ ವಿಚಾರವನ್ನು ಮಾಡಲು ಹೊರಟಂತಹದ್ದು. ಸಾಧನದ ವಿಚಾರ, ಸಾಧನ ಎದರ ಸಾಧನ, ಮೊದಲಿಗೆ ಯಾವುದರ ಸಾಧನ ಅಂತಂದ್ರೆ ನಮಗೆ ಬೇಕಾಗಿರುವಂತಹದ್ದು ಬ್ರಹ್ಮಜ್ಞಾನ. ಆ ಬ್ರಹ್ಮಜ್ಞಾನದ ಸಾಧನ ಏನಿದೆ ಅದು ನಾವೀಗ ತಿಳಿಬೇಕಾಗಿದೆ. ಯಾಕೆಂದರೆ ಒಂದನೇ ಅಧ್ಯಾಯದಲ್ಲಿ ಹಾಗೂ ಎರಡನೇ ಅಧ್ಯಾಯದಲ್ಲಿ ಭಗವಂತನ ಸ್ವರೂಪದ ಬಗ್ಗೆ ವಿಮರ್ಶೆಯನ್ನ ಮಾಡಿ ಭಗವಂತನ ಸ್ವರೂಪದ ನಿರ್ಣಯವನ್ನ ಮಾಡಿಕೊಂಡಿದ್ದೇವೆ. ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯದಲ್ಲಿ ಏನಂತ ನಿರ್ಣಯವಾಗಿದೆ ಅಂತ ಅನ್ನೋದು ದೊಡ್ಡ ವಿಷಯ ಇರಲಿ, ಸದ್ಯಕ್ಕೆ ಅದನ್ನ ನಾವು ಹೆಚ್ಚು ವಿಸ್ತಾರ ಮಾಡೋದು ಬೇಡ. ಮೂರನೇ ಅಧ್ಯಾಯದಲ್ಲಿ ಮಾಡಬೇಕಾದದ್ದೇನು ಅಂದ್ರೆ ಇಂತಹ ಭಗವಂತನ ಜ್ಞಾನವನ್ನ, ಅಪರೋಕ್ಷ ಜ್ಞಾನ, ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ, ಆ ಅಪರೋಕ್ಷ ಜ್ಞಾನವನ್ನ ಪಡೆಯಲಿಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ. ಸಾಧನ ಏನು ಅಂತ ಆ ಸಾಧನವನ್ನ ಹೇಳುವುದಕ್ಕಾಗಿ ಹೊರಟಂತಹದ್ದು ಈ ಅಧ್ಯಾಯ. ಇಲ್ಲೊಂದ್ ಸ್ವಲ್ಪ ನಾವು ಕರೆಕ್ಷನ್ ಮಾಡಿಕೊಳ್ತೇವೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಟೆಂಪ್ಟ್ ಆಗೋದೇನು ಅಂತಂದ್ರೆ ಸಾಧನ ವಿಚಾರೋ ಅಯಂ ಅಧ್ಯಾಯ ಅಂದ್ರೆ ಸಾಧನಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನಮಗೆ ತೋರ್ತದೆ. ಸಾಧನಗಳನ್ನ ವೇದವ್ಯಾಸ ದೇವರು ಎಲ್ಲೆಲ್ಲೂ ಹೇಳಿಲ್ಲ, ಎಲ್ಲೆಲ್ಲೂ ದೇವರನ್ನ ದೇವರ ವಿಷಯದಲ್ಲಾಗ್ಲಿ, ಸಾಧನದ ವಿಷಯದಲ್ಲಾಗ್ಲಿ, ಮೋಕ್ಷದ ವಿಷಯದಲ್ಲಾಗ್ಲಿ ಸ್ಟೇಟ್ಮೆಂಟ್ ಮಾಡುವುದಿಲ್ಲ ವೇದವ್ಯಾಸ ದೇವರು. ನಾಲ್ಕು ಅಧ್ಯಾಯಗಳಲ್ಲಿ ವೇದವ್ಯಾಸ ದೇವರ ಸ್ವಭಾವವೇನು ಅಥವಾ ವೇದವ್ಯಾಸ ದೇವರ ಸೂತ್ರಗಳ ಉದ್ದೇಶವೇನು ಅಂತ ತಿಳಿಬೇಕಾದ್ರೆ ಸಾಧನಗಳನ್ನ ಹೇಳುವ ಉದ್ದೇಶ ಇಲ್ಲಿಲ್ಲ. ಇಂತು ವೇದಗಳಲ್ಲಿ ಮತ್ತು ಪೌರುಷೀಯವಾದ ಮಹಾಭಾರತಾದಿಗಳಲ್ಲಿ ಸಾಧನಗಳನ್ನ ಹೇಳಿದ್ದಾರೆ, ನೂರಾರು ಅಲ್ಲ ಸಾವಿರಾರು ಅಲ್ಲ ಕೋಟಿ ಕೋಟಿ ಸಾಧನಗಳನ್ನ ಹೇಳಿದ್ದಾರೆ, ಸಣ್ಣದು ದೊಡ್ಡದು ಎಲ್ಲಾ ಸಾಧನಗಳಿವೆ. ಆ ಎಲ್ಲಾ ಸಾಧನಗಳೇನಿವೆಯಲ್ಲ ಆ ಸಾಧನಗಳ ಕುರಿತಾಗಿ ಬಂದ ಸಂಶಯವನ್ನ ಪರಿಹಾರ ಮಾಡಿ
ನಿರ್ಣಯವನ್ನು ಮಾಡುವುದಕ್ಕಾಗಿ ಈ ಅಧ್ಯಾಯ ಹೊರಟಿದೆ. ಒಟ್ಟಾರೆ ಬ್ರಹ್ಮಸೂತ್ರಗಳು, ನಾವು ಸಾಮಾನ್ಯವಾಗಿ ನಾವೆಲ್ಲ ತಿಳಿಯೋದೇನು ಅಂತಂದ್ರೆ, ಬ್ರಹ್ಮಸೂತ್ರದಲ್ಲಿ ಹೇಗೆ ಗೀತೆಯಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಅಥವಾ ವೇದದಲ್ಲಿ ಹೇಳಿದ್ದಾರೆ, ಭಾರತ ಭಾಗವತಗಳಲ್ಲಿ ಹೇಳಿದ್ದಾರೆ, ಹಾಗೆ ಬ್ರಹ್ಮಸೂತ್ರಗಳಲ್ಲೂ ಕೂಡ ಸಾಧನೆಗಳನ್ನು ಹೇಳಿದ್ದಾರೆ. ಸಂಧ್ಯಾ ವಂದನೆ ಮಾಡು, ಧ್ಯಾನ ಮನ ಮಾಡು, ಜಪ ಮಾಡು, ಶ್ರವಣಾದಿಗಳನ್ನು ಮಾಡು ಅಂತ ಹೇಳಿದ್ದಾರೆ ಅಂತ ನಾವು ತಿಳ್ಕೋತೇವೆ. ಸರ್ವಥಾ ಸರ್ವಥಾ ಹೇಳಿಲ್ಲ, ಅವರು ಹೇಳೋದಕ್ಕೆ ಹೋಗ್ಲಿಲ್ಲ. ಅವರು ಯಾಕೆ ಹೇಳೋದಕ್ಕೆ ಹೋಗಿಲ್ಲ? ವೇದಗಳಲ್ಲಿ ಹೇಳಿದೆ, ಪೌರುಷೇಯವಾದ ವಾಂಗ್ಮಯದಲ್ಲಿ ಹೇಳಿದೆ, ಮಹಾಭಾರತ ಭಾಗವತಾದಿಗಳಲ್ಲಿ ಮತ್ತೇನು ಹೇಳೋದಿಲ್ಲ. ಮತ್ತೇನು ಹಾಗಾದ್ರೆ ಯಾಕೆ ಈ ಸೂತ್ರ ಹೊರಟದ್ದು? ಯಾಕೆ ಈ ಸೂತ್ರ ಹೊರಟದ್ದು ಅಂದ್ರೆ, ಆ ವೇದಗಳಲ್ಲಿ ಹೇಳಿದಂತಹ ಏನೋ ಸಾಧನಗಳಿದೆಯೋ, ಆ ಸಾಧನಗಳು ಕುರಿತಾಗಿ ಬಂದ ಸಂಶಯವನ್ನ ನಿವಾರಣೆ ಮಾಡಿ ಯುಕ್ತಿಯಿಂದ ಅದಕ್ಕೆ ಉತ್ತರವನ್ನು ಕೊಟ್ಟು ಸಮರ್ಥನೆಯನ್ನ ಮಾಡುವುದಕ್ಕಾಗಿ ಈ ಅಧ್ಯಾಯ ಹೊರಟಿದೆ. ಅರ್ಥಾತ್ ಬ್ರಹ್ಮಸೂತ್ರಗಳೇ ಒಟ್ಟಾರೆ ಇದಕ್ಕಾಗಿ ಹೊರಟದ್ದು ಬಹಳ ಮಹತ್ವದ್ದು. ಶ್ರೀಮನ್ಯಾಯ ಸುಧಾ ಜಿಜ್ಞಾಸಾಧಿಕರಣದಲ್ಲೇನೆ ಟೀಕಾಕೃತ್ವಾದರೂ ಈ ಮಾತನ್ನ ಎರಡೆರಡು ಮೂರು ಮೂರು ಬಾರಿ ಇದನ್ನು ಗಟ್ಟಿ ಮಾಡ್ತಾರೆ. ಬ್ರಹ್ಮಸೂತ್ರಗಳು ಎಂದೆಂದಿಗೂ ಕೂಡ ಯಾವ ವಿಷಯವನ್ನು ಹೇಳುವುದಕ್ಕೆ ಸ್ಟೇಟ್ ಮಾಡುವುದಕ್ಕೆ ಹೊರಟದ್ದಲ್ಲ. ಸ್ಟೇಟ್ಮೆಂಟ್ ಮಾಡುವುದು ಬ್ರಹ್ಮಸೂತ್ರಗಳ ಕೆಲಸವಲ್ಲ. ಅದನ್ನು ಹೇಳೋದು, ವಿಧಿಯನ್ನು ಮಾಡೋದು, ನಿಷೇಧ ಮಾಡೋದು, ಇದೆಲ್ಲ ಆಗಮದ ಕೆಲಸ. ಬ್ರಹ್ಮಸೂತ್ರ ಇದು ಆಗಮವಲ್ಲ. ಹಾಗಾದ್ರೆ ಬ್ರಹ್ಮಸೂತ್ರಗಳೇನು? ಬ್ರಹ್ಮಸೂತ್ರಗಳೇನ್ ಮಾಡ್ತವೆ ಅಂತಂದ್ರೆ, ಬ್ರಹ್ಮಸೂತ್ರಗಳ ಮಾಡೋದು ನಮಗೆ ಬಂದ ಸಂಶಯಗಳ ಪರಿಹಾರವನ್ನ ಮಾಡುತ್ತದೆ. ಅಷ್ಟಕ್ಕಾಗಿ ಸೂತ್ರಗಳಿದ್ದದ್ದು ಬಹಳ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಮುಂದೆ ವೈರಾಗ್ಯಾರ್ಥೆ ಗತ್ಯಾದಿ ನಿರೂಪಣ ಪ್ರಥಮ ಪಾದೇ ಇತ್ಯಧ್ಯಾಯ ಪಾದ ಪ್ರತಿಪಾದ್ಯಂ ಭಾಷ್ಯೇ ಏವ ಸ್ಫುಟಂ. ಈ ಬ್ರಹ್ಮಜ್ಞಾನದ ಸಾಧನ ಏನಿದೆ ಅಲ್ಲ, ಆ ಬ್ರಹ್ಮಜ್ಞಾನದ ಸಾಧನಗಳಲ್ಲಿ ನಾಲ್ಕು ಸಾಧನಗಳಿವೆ. ಆ ನಾಲ್ಕು ಸಾಧನಗಳಲ್ಲಿ ಒಂದು ವೈರಾಗ್ಯ, ಜೊತೆಗೆ ಕರ್ಮ ಅಥವಾ ಕರ್ಮಗಳು ಮೊದಲು, ಅದಾದ ಮೇಲೆ ವೈರಾಗ್ಯ, ಅದಾದ ಮೇಲೆ ಭಕ್ತಿ, ಅದಾದ ಮೇಲೆ ಉಪಾಸನ, ಆಮೇಲೆ ಅಪರೋಕ್ಷ ಜ್ಞಾನ. ಹಾಗಾದ್ರೆ ಅಪರೋಕ್ಷ ಜ್ಞಾನ ಬರುವಂತಹದ್ದು ಉಪಾಸನೆಯಿಂದ. ಆ ಉಪಾಸನೆ ಅಂತನ್ನೋದೇನು ಅನ್ನೋದೊಂದು ದೊಡ್ಡ ವಿಷಯ, ಅದು ಮುಂದೆ ಬಂದಾಗ ವಿಚಾರವನ್ನು ಮಾಡೋಣ ಅಷ್ಟೇ. ಈಗೇನು ಮಾಡೋದರಲ್ಲಿ ಅರ್ಥವಿಲ್ಲ, ತುಂಬಾ ವಿಸ್ತಾರವಾಗಿ. ಆ ಉಪಾಸನೆಗೆ ಸಾಧನವಾಗಿದ್ದದ್ದು ಯಾವುದು? ಭಕ್ತಿ. ಆಮೇಲೆ ಆ ಭಕ್ತಿಯ ಜೊತೆಗೆ ಇನ್ನೊಂದು ಬೇಕಾಗಿರುವಂತಹದ್ದು ವೈರಾಗ್ಯ. ಈ ಭಕ್ತಿ ಮತ್ತು ವೈರಾಗ್ಯಗಳಿದ್ದರೆ, ಉಳಿದ ವಿಷಯಗಳಲ್ಲಿ ವೈರಾಗ್ಯವಿದ್ದು ದೇವರಲ್ಲಿ ಭಕ್ತಿ ಇದ್ದರೆ ಉಪಾಸನೆ ಎನ್ನುವುದು ಸತತವಾಗಿ ನಡೀತದೆ, ಆದರದಿಂದ ನಯತ್ನ ಆಗುತ್ತೆ, ಆದರ ನೈರಂತರ್ಯಗಳಿಂದ ಮಾಡಲು ಸಾಧ್ಯ. ಇಲ್ಲದೆ ಇದ್ರೆ ಆದರ ನೈರಂತರ್ಯಗಳಿಲ್ಲದೇನೆ ಉಪಾಸನೆ ಅಂತನ್ನೋದೇ ನಿಂತು ಹೋಗುತ್ತೆ ಅನ್ನುವುದಾಗಿ ಒಂದು ಭಯವಿದೆ. ಅದಕ್ಕಾಗಿ ಏನ್ ಹೇಳಿದ್ರು, ವೈರಾಗ್ಯ ಬೇಕು ಹಾಗೂ ಭಕ್ತಿ ಬೇಕು. ಈ ವೈರಾಗ್ಯ ಮತ್ತು ಭಕ್ತಿಗಳಿಗೆ ಸಾಧನವಾಗಿರುವಂತಹದ್ದು ಯಾವುದು ಅಂತಂದ್ರೆ ಕರ್ಮ ಅಂತ ಹೇಳಿದ್ದಾರೆ. ಆ ಕರ್ಮವನ್ನ ಕೃಷ್ಣ ಹೇಳಿ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಪ್ರಧಾನವಾಗಿ ಒಂದು ಪಾದವನ್ನು ಮಾಡಿ ಹೇಳಿಲ್ಲ. ಕರ್ಮಗಳ ಕುರಿತಾಗಿ ಪಾದವನ್ನು ಮಾಡಿ ನಿರ್ಣಯವನ್ನು ಮಾಡಿಲ್ಲ. ಆದರೆ ವೈರಾಗ್ಯ ಭಕ್ತಿ ಅವುಗಳಿಂದ ನೇರವಾಗಿ ಉಪಾಸನೆಯಾಗ್ತದೆ. ಆ ನಿರಂತರವಾದ ಆಧಾರಪೂರ್ವಕವಾದಂತಹ ಉಪಾಸನೆಯನ್ನ ಮಾಡುವುದರಿಂದಾಗಿ ಅಪರೋಕ್ಷ ಜ್ಞಾನ ಬರ್ತದೆ. ಆ ಅಪರೋಕ್ಷ ಜ್ಞಾನದ ಮಹಿಮೆ ಏನೇನು ಅನ್ನುವುದನ್ನ ಹೇಳುವುದು ನಾಲ್ಕನೇ ಪಾದದಲ್ಲಿ. ಹೀಗೆ ನಾಲ್ಕು ಅಧ್ಯಾಯಗಳು, ಒಂದೊಂದರಲ್ಲಿ ನಾಲ್ಕು ನಾಲ್ಕು ಪಾದಗಳು, ಹೀಗೆ ಒಟ್ಟಿಗೆ ವ್ಯವಸ್ಥೆ. ಇದು ನಾಲ್ಕನೇ ಮೂರನೇ ಅಧ್ಯಾಯದ ಒಂದನೇ ಪಾದ. ಅದರಲ್ಲಿ ವೈರಾಗ್ಯವನ್ನು ಹೇಳಬೇಕು. ವೈರಾಗ್ಯವನ್ನು ಹೇಳಬೇಕು ಅಂತನ್ನೋ ವಿಷಯದಲ್ಲಿ ಚರ್ಚೆಯನ್ನ ತತ್ವಪ್ರಕಾಶಿಕಾದಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನೇ ಇಲ್ಲಿ ಕೇವಲ ಪರಾಮರ್ಶೆ ಮಾಡ್ತಾರೆ. ವೈರಾಗ್ಯಕ್ಕಾಗಿ ಗತ್ಯಾದಿ ನಿರೂಪಣ ಪ್ರಥಮ ಪಾದೇ, ಸಂಸಾರದಲ್ಲಿ ಎಲ್ಲಿ ಹೋದರೂ ಕೂಡ ದುಃಖವಿದೆ ಅನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ
ಗತ್ಯಾದಿಗಳನ್ನ ನಿರೂಪಣೆ ಮಾಡಿದ್ದಾರೆ. ಗತ್ಯಾದಿಗಳನ್ನ ನಿರೂಪಣೆ ಮಾಡೋದು ಅಂದ್ರೆ ಸಂಸಾರದಲ್ಲಿ ದುಃಖವಿದೆ ಅಂತ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೆ ಸಿದ್ಧ. ಬದುಕಿದಾಗ ಗಮನವನ್ನು ಮಾಡುವಾಗ ನಾವು ಸ್ವರ್ಗಕ್ಕೆ ಹೋಗುವಾಗಲೂ ಕೂಡ ನಮಗೆ ದುಃಖವಿದೆ, ಸ್ವರ್ಗದಿಂದ ಬರುವಾಗಲೂ ನಮಗೆ ದುಃಖವಿದೆ, ನರಕದಲ್ಲಿ ದುಃಖವಿದೆ, ಅಂಧಂತ ಮಸ್ಸಿನಲ್ಲಂತೂ ಅತಿ ಘೋರವಾದ ದುಃಖವಿದೆ, ಜನ್ಮವನ್ನು ತಾಳುವಾಗಲೂ ದುಃಖವಿದೆ. ಹೀಗೆ ಎಷ್ಟು ಕಡೆಗೆ ದುಃಖ ಹಂಚಿ ಹೋಗಿದೆ, ಎಲ್ಲ ಕಡೆಗೆ ಹರಡಿ ಹೋಗಿದೆ ಅಂತನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ ಈ ಪ್ರಥಮ ಪಾದ, ಅದು ಕೂಡ ನಿರ್ಣಯವನ್ನು ಮಾಡುವುದಕ್ಕೆ, ತಿಳಿಸಿಕೊಡುವುದಕ್ಕಲ್ಲ, ನಿರ್ಣಯವನ್ನು ಮಾಡುವುದಕ್ಕಾಗಿ ಪ್ರಥಮ ಪಾದ ಪ್ರವೃತ್ತವಾಗಿದೆ ಅಂತ. ಅಧ್ಯಾಯ ಮತ್ತು ಪಾದ ಇವುಗಳ ಪ್ರತಿಪಾದ್ಯವಾದದ್ದೇನು ಅನ್ನುವುದನ್ನು ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ನಾವು ಅಂದ್ರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುತ್ತಿಲ್ಲ, ಆದ್ದರಿಂದ ಟೀಕಾಕೃತ ಆದರೂ ಅದನ್ನು ಹೇಳುವುದಿಲ್ಲ. ಸಂಗತಿಯನ್ನು ಹೇಳಬೇಕು. ಸಂಗತಿ ಅಂದ್ರೆ ಏನರ್ಥ? ಸಂಗತಿ ಅಂದ್ರೆ ಏನರ್ಥ? ಸಂಗತಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಾತಾಡುವ ಮಾತುಗಳಲ್ಲಿ ಯಾವಾಗಲೂ ಕೊಹಿರೆನ್ಸ್ ಅಂತ ಅನ್ನೋದಿರ್ತದೆ. ಕೊಹಿರೆನ್ಸ್ ಅಂತನ್ನೋದು ಇಲ್ಲದೆ, ಸಂಗತಿ ಇಲ್ಲದೆ ಅಸಂಗತವಾಗಿ ನಾವು ಮಾತಾಡೋದಿಲ್ಲ. ಮಾತಾಡಿ ಬರೋದೂ ಇಲ್ಲ. ಮತ್ತೆ ವಿಚಿತ್ರ ಅಂದ್ರೆ ಮಾತಾಡಿ ಬರೋದೂ ಇಲ್ಲ. ನಾನೇನೋ ಒಂದು ವಿಷಯವನ್ನು ಹೇಳ್ತೇನೆ ಅಂತನ್ನಿ, ನಾವು ಯಾತ್ರೆಗೆ ಹೋಗ್ಬೇಕು ಅಂತ ನಾನು ಹೇಳಿ ಎರಡನೇ ಮಾತು ಒಂದೇ ಸಲಕ್ಕೆ ಯಾತ್ರೆಗೆ ಹೋಗಬೇಕು ಅಂತಂದದ್ದೇ ಅಂದು ಎರಡನೇ ಮಿನಿಟಿಗೆ ಮನಮೋಹನ್ ಸಿಂಗ್ ಅವರಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತಂತೇನೆ ನಾನು, ಅಥವಾ ಇನ್ನೇನೋ ಮಾತಾಡಿದೆ ಅಂತನ್ನಿ. ಹೀಗೆ ಸಾಲು ಸಾಲಾಗಿ ವಿರುದ್ಧ ಅಬದ್ಧ ಅಬದ್ಧ ಸಂಬಂಧವಿಲ್ಲದ ನಾಲ್ಕು ಮಾತುಗಳು, ಹತ್ತು ಮಾತುಗಳು, ಅವುಗಳನ್ನು ಹೇಳ್ತಾ ಕೊಡ್ತೇವೆ. ನಾವು ಹೇಳಿ ಬರುದೇ ಇಲ್ಲ, ನಮ್ಮ ಬುದ್ಧಿನೇ ಹಾಗೆ ಓಡುವುದಿಲ್ಲ. ಸುಸಂಗತವಾಗಿಯೇ ಮಾತಾಡೋದು ಸಾಧ್ಯವಿದೆ. ಬದಲಿಗೆ ಹೋಗಬೇಕಾಗಿದೆ, ಯಾವಾಗ ಹೋಗೋದು ಒಳ್ಳೆಯದು, ಹೇಗೆ ಹೋಗೋದು ಒಳ್ಳೆಯದು, ಏನೇನ್ ಮಾಡ್ಬೇಕಲ್ಲಿ, ನೀವ್ ಯಾರಾದರೂ ಬರ್ತೀರಾ, ನಾನೊಬ್ಬನೇ ಹೇಗೆ ಹೋಗ್ಲಿ, ಏನೇನೋ ಮಾತಾಡ್ತಾನೆ. ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟ ಮಾತುಗಳು. ಹಾಗೆಯೇ ಯಾವ ಯಾವ ವಿಷಯವನ್ನ ವೇದಾಂತದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಈ ಬ್ರಹ್ಮಸೂತ್ರದಲ್ಲಿ, ಆ ಸೂತ್ರದಲ್ಲಿ ಪ್ರತಿಪಾದನೆ ಮಾಡುವ ವಿಷಯಗಳೇನಿವೆ ಅದು ಒಂದಕ್ಕೊಂದು ಸಂಬಂಧವಿರಬೇಕು. ಹಾಗಾಗಿ ವೈರಾಗ್ಯವನ್ನ ಪ್ರಥಮ ಪಾದದಲ್ಲಿ ನಿರ್ಣಯ ಮಾಡ್ತಾ ಇದ್ದಾರೆ, ಎರಡನೇ ಪಾದದಲ್ಲಿ ಭಕ್ತಿಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ, ಮೂರನೇ ಪಾದದಲ್ಲಿ ಉಪಾಸನವನ್ನು ಹೇಳುತ್ತಾರೆ, ನಾಲ್ಕನೇ ಪಾದದಲ್ಲಿ ಅಪರೋಕ್ಷ ಜ್ಞಾನದ ಮಹಿಮೆಯನ್ನು ಹೇಳ್ತಾರೆ. ಹಾಗಾದರೆ ಒಂದು ವೈರಾಗ್ಯ, ಎರಡು ಭಕ್ತಿ, ಮೂರು ಉಪಾಸನ, ನಾಲ್ಕು ಅಪರೋಕ್ಷ ಜ್ಞಾನದ ಮಹಿಮಾ, ಇಷ್ಟು ಒಟ್ಟಾರೆ ಇಲ್ಲಿ ಕ್ರಮವಿದೆ. ಈ ರೀತಿಯಾಗಿ ಕ್ರಮವನ್ನ ಹೇಳುವುದಕ್ಕೆ ಏನು ಕಾರಣ, ಸಂಗತಿ ಏನು ಅಂತನ್ನುವಂತಹ ಪ್ರಶ್ನೆಯನ್ನ ಮಾಡಿಕೊಂಡು ಸಂಗತಿಯನ್ನು ಹೇಳಬೇಕು ನಿಜ. ಆದರೆ ಲಾಘವಾಯ ಸಂಗತಿಯನ್ನ ಇಲ್ಲೊಮ್ಮೆ ಹೇಳೋದು, ಮತ್ತೆ ಮುಂದೊಮ್ಮೆ ಮತ್ತೆ ಮುಂದೊಮ್ಮೆ ಹೀಗೆಲ್ಲ ಹೇಳೋದು ಬೇಡ. ಮೂರನೇ ಅಧ್ಯಾಯದ ಮೂರನೇ ಪಾದದಲ್ಲಿ ವಿಸ್ತಾರವಾಗಿ ಸಂಗತಿಯನ್ನ ಹೇಳಬೇಕಾದ ಅನಿವಾರ್ಯತೆ ಇದೆ. ಅದು ಯಾಕಿದೆ ಅಂತ ನೋಡಿ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ತುಂಬಾ ವಿಸ್ತಾರವಾದ ವಿಷಯ, ಬಹಳ ವಿಸ್ತಾರವಾದ ವಿಷಯ. ಹಾಗಾಗಿ ಲಾಘವಾಯ ಏಕೀಕೃತ್ಯ ಒಂದೇ ಕಡೆಗೆ ಕ್ರೋಢೀಕರಿಸಿ ಉಪರಿ ವಕ್ಷ್ಯಾಮ, ಉಪರಿ ಅಂದ್ರೆ ಮುಂದೆ, ಉಪರಿ ವಕ್ಷ್ಯಾಮ ಮುಂದೆ ನಾವದನ್ನ ಹೇಳ್ತೇವೆ. ಇತ್ಯಾಶಯವಾನ್ ಇಷ್ಟು ಅಭಿಪ್ರಾಯ, ಇಷ್ಟು ಅಭಿಪ್ರಾಯದಿಂದ ಶ್ರೀಮದಾಚಾರ್ಯರು ತೃತೀಯ ಆದ್ಯಪಾದ ಅಧಿಕರಣ ಪೂರ್ವಪಕ್ಷ ಸಿದ್ಧಾಂತ ಯುಕ್ತಿ ಸಂಗ್ರಹೇಣ ಆಹ, ಮೂರನೇ ಅಧ್ಯಾಯದ ಮೊದಲನೇ ಪಾದದ ಅಧಿಕರಣಗಳೇನಿವೆ, ಆ ಅಧಿಕರಣಗಳ ಪೂರ್ವಪಕ್ಷ ಯುಕ್ತಿಗಳು ಯಾವುವು, ಸಿದ್ಧಾಂತದ ಯುಕ್ತಿಗಳು ಯಾವುವು ಅನ್ನುವುದನ್ನ ಸಂಗ್ರಹ ಮಾಡಿ ಒಂದೊಂದು ಶಬ್ದ ಬಹಳ ಹೆಚ್ಚು ಅಂದ್ರೆ ಎರಡು ಶಬ್ದಗಳಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾ ಹೋಗ್ತಾರೆ. ಈಗ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಯಾರು ಪುಸ್ತಕ ಇಟ್ಕೊಂಡಿದ್ದೀರಿ, ನಿಮ್ಮ ಕಣ್ಣು ಮುಂದೆ ಸುಮಾರು ಮೂರೂವರೆ ಶ್ಲೋಕಗಳಿವೆ, ಮೂರು ಶ್ಲೋಕ ಮುಂದೊಂದು ಅರ್ಧ ಶ್ಲೋಕ. ಈ ಮೂರೂವರೆ ಶ್ಲೋಕಗಳೇನಿವೆಯಲ್ಲ, ಸ್ವಾಭಾವಿಕ ಅನ್ಯಥಾನಾಮ ಸಹಭಾವ ಅನ್ಯಥೋಕ್ತಯ ಅವಿಶೇಷ ವಿಶೇಷೌಚ ಸಹಭಾವೋ ವಿಮಿಶ್ರತ ನಿರುದ್ಧೋಕ್ತಿ ಸಹಸ್ಥಾನಂ ವೈಯರ್ಥ್ಯಂ ಚ ಅನ್ಯಥಾಗತಿ
युक्तय पूर्वपक्षस्य गुणाधिक्य अर्थतो भवौ उपपत्तिं विरूपत्वम् आधिक्यम् अनुरूपता योग्यता बलवत्तञ्च विभागः कारणाभवः तृप्तिरन्यागतिश्चैव सिद्धान्तस्यैव साधिका साधकाः ಅಂತ ಈ ರೀತಿಯಾಗಿ ಮೂರೂವರೆ ಶ್ಲೋಕ ಇದೆ. ಈ ಮೂರೂವರೆ ಶ್ಲೋಕವೇನಿದೆಯಲ್ಲ, ಇದು ಇದರ ವಿವರಣೆಯನ್ನ ಸುಧಾದಲ್ಲಿ ಶ್ರೀಮದಾಚಾರ್ಯ ಟೀಕಾಕೃತ ಆದರೂ ಮಾಡಲೇ ಇಲ್ಲ. ಇಲ್ಲಲ್ಲ, ಮೊದಲನೇ ಅಧ್ಯಾಯದಿಂದ ಹಿಡಿದುಕೊಂಡು ನಾಲ್ಕು ಅಧ್ಯಾಯಗಳಲ್ಲಿ ಎಲ್ಲೆಲ್ಲಿ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಒಂದೊಂದು ಅಧಿಕರಣದ ಪೂರ್ವಪಕ್ಷದ ಯುಕ್ತಿಯೇ, ಸಿದ್ಧಾಂತದ ಯುಕ್ತಿ ಏನು ಅನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ ನ್ಯಾಯಗಳು ಅಂತಂತಾರೆ ಇದನ್ನ. ನ್ಯಾಯ ಅಂದ್ರೆ ಯುಕ್ತಿಗಳು, ಯಾವ ಯುಕ್ತಿಯನ್ನ ಮುಖ್ಯವಾಗಿ ಮೂಲವಾಗಿಟ್ಟುಕೊಂಡು ಈ ಅಧಿಕರಣ ಹೊರಟಿದೆ, ಯಾವ ಯುಕ್ತಿಯನ್ನ ಮುಖ್ಯವಾಗಿಟ್ಟುಕೊಂಡು ಆಧಾರವಾಗಿ ಇಟ್ಟುಕೊಂಡು ಅವಲಂಬಿಸಿಕೊಂಡು ಈ ಅಧಿಕರಣ ಹೊರಟಿದೆ ಅಂತನ್ನುವುದೇನಿದೆಯಲ್ಲ, ಇದು ಬಹಳ ಟಫೆಸ್ಟ್ ಆದದ್ದು. ಟಫೆಸ್ಟ್ ಅಂದ್ರೆ ಏನು? ನಾರಾಯಣ ಪಂಡಿತಾಚಾರ್ಯರೇ ಕವೀಂದ್ರೈರೇಶ ದುಷ್ಕರಂ, ಇದರ ವಿವರಣೆಯನ್ನ ಮಾಡ್ಲಿಕ್ಕೂ ಕೂಡ ಬೇರೆಯವರಿಗೆ ಸಾಧ್ಯವಿಲ್ಲ, 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 ಸುತರಾಂ ಸಾಧ್ಯವಿಲ್ಲ. ಕವೀಂದ್ರೈಹಿ, ಕವಿ ಅಂದ್ರೆ ಜ್ಞಾನಿಗಳು, ಇಂದ್ರ ಅಂದ್ರೆ ಶ್ರೇಷ್ಠರು, ಕವೀಂದ್ರೈಹಿ ಮಹಾಜ್ಞಾನಿಗಳಿಗೂ ಕೂಡ ಏಷ ದುಷ್ಕರಂ, ಮಾಡಲು ಸಾಧ್ಯವಿಲ್ಲದಿದ್ದದ್ದನ್ನ ಶ್ರೀಮದಾಚಾರ್ಯರೇ ಸ್ವಯಂ ತಾವು ಪ್ರೋಕ್ತಾಯಾಹ ಯುಕ್ತಿಮಾಲಾಯಾಹ ಯುಕ್ತಾಯಾ ಯುಕ್ತಿಮಾಲಾಯಾಹ ಪ್ರೋಕ್ತಾಯಸ್ತತ್ತ ಚಕ್ಮನ ವ್ಯಕ್ತಂ ಚಕ್ರೇ ವಿವರಣಂ ಕವೀಂದ್ರೈರೇಶ ದುಷ್ಕರಂ ಎನ್ನುವುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ನ್ಯಾಯ ಅಂತ ಒಂದು ಗ್ರಂಥವನ್ನು ಬರೆದರು. ಅನುವ್ಯಾಖ್ಯಾನದಲ್ಲಿ ಈ ತರಹದ ಒಂದೊಂದು ಪಾದದ ಅಧಿಕರಣಗಳ ಯುಕ್ತಿಗಳನ್ನ ಸಂಗ್ರಹ ಮಾಡಿ ಮೂರು ಶ್ಲೋಕ, ನಾಲ್ಕು ಶ್ಲೋಕ, ಎರಡು ಶ್ಲೋಕ, ಐದು ಶ್ಲೋಕಗಳಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ ಶ್ರೀಮದಾಚಾರ್ಯ. ಒಂದೇ ಶಬ್ದದಿಂದ ಯುಕ್ತಿಯನ್ನು ಹೇಳ್ತಾರೆ. ಆ ಯುಕ್ತಿ ಏನು, ಅದು ಹೇಗೆ ಇಲ್ಲಿ ಅಪ್ಲೈ ಆಗತ್ತೆ ಅಂತನ್ನೋದು ಕೆಟ್ಟ ಭಾಷೆಯಲ್ಲಿ ಅಂದ್ರೆ ವ್ಯವಹಾರದ ಸ್ಲ್ಯಾಂಗ್ ಭಾಷೆಯಲ್ಲಿ ಮಾತಾಡೋ ಯಾರಪ್ಪನಿಗೂ ಅರ್ಥವಾಗುವುದಿಲ್ಲ, ಯಾರಪ್ಪನಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ಶ್ರೀಮದಾಚಾರ್ಯರೇ ಯುಕ್ತಾಯಾಹ ಯುಕ್ತಿಮಾಲಾಯಾಹ ಪ್ರೋಕ್ತಾಯಾಹ ತತ್ರ ಚಾತ್ಮನ ವ್ಯಕ್ತಂ ಚಕ್ರೇ ವಿವರಣಂ, ವ್ಯಕ್ತ ಅಂದ್ರೆ ಸ್ಪಷ್ಟವಾಗಿ, ವಿವರಣಂ ಚಕ್ರೇ ನ್ಯಾಯ ವಿವರಣೆಗಳನ್ನ ಮಾಡಿದರು ಕವೀಂದ್ರೈರೇಶ ದುಷ್ಕರ. ಮಹಾಜ್ಞಾನಿಗಳು ಮಾಡಲು ಸಾಧ್ಯವಿಲ್ಲದಿದ್ದಂತಹ ಆ ವ್ಯಾಖ್ಯಾನವನ್ನ ಸ್ವಯಂ ಶ್ರೀಮದಾಚಾರ್ಯರೇ ನ್ಯಾಯ ವಿವರಣ ಅಂತನುವುದಾಗಿ ಮಾಡಿದರು. ಅದ್ಭುತವಾದ ಅದ್ಭುತವಾದ ಗ್ರಂಥ ಅದು, ಅತ್ಯದ್ಭುತವಾದ ಗ್ರಂಥ. ಅದಕ್ಕೆ ಏನು ಸರಿಸಮಾನವಾದ ಸರಿಸಾಟಿಯಾದ ಗ್ರಂಥಗಳೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಂತ ಅದ್ಭುತವಾದ ಗ್ರಂಥ. ಹಾಗಾಗಿ ಟೀಕಾಕೃತ ಆದರು ಶ್ರೀಮದಾಚಾರ್ಯರೇ ನ್ಯಾಯ ವಿವರಣ ಬರೆದಿದ್ದಾರೆ, ಆದ್ದರಿಂದ ನಾನೇನು ವ್ಯಾಖ್ಯಾನವನ್ನು ಮಾಡೋದು ಅಂತನ್ನುವುದಕ್ಕಾಗಿ ಅನುವ್ಯಾಖ್ಯಾನದಲ್ಲಿ ವ್ಯಾಖ್ಯಾನವನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಟಿಪ್ಪಣಿಕಾರರು ಬರೀತಾರೆ, ಮೊದಲನೇ ಅಧ್ಯಾಯದ ಮೂರನೇ ಪಾದದ ಇಂಥ ಒಂದು ಪ್ರಸಂಗದಲ್ಲಿ ಮೊದಲನೇ ಸಲ ಈ ತರ ಬಂದಾಗ ಟಿಪ್ಪಣಿಯಲ್ಲಿ ಬರೀತಾರೆ. ಏನ್ ಟಿಪ್ಪಣಿಯಲ್ಲಿ ಬರೀತಾರೆ ಅಂತಂದ್ರೆ, ನ್ಯಾಯ ವಿವರಣ ಈ ಒಂದೊಂದು ಶಬ್ದದ ವಿವರಣೆಯನ್ನ ಟೀಕಾಕೃತಾದರು ಇಲ್ಲಿ ಮಾಡಿಬಿಟ್ರೆ ಸುಧಾ ಓದಿ ಈ ನ್ಯಾಯಗಳ ಅರ್ಥವಾಯಿತು ನಮಗೆ, ಆದ್ರಿಂದ ನ್ಯಾಯ ವಿವರಣವನ್ನು ಓದಬೇಕಾಗಿಲ್ಲ, ನಾವು ಓದೋದಿಲ್ಲ ಅಂತಂತಾರೆ. ಹೀಗೆ ನ್ಯಾಯ ವಿವರಣವನ್ನ ಓದದೇ ಇರುವಂತಹ ದೊಡ್ಡ ಪಾಪದ ಕೆಲಸವನ್ನು ಮಾಡ್ತಾರೆ, ಹಾಗಾಗಬಾರದು ಅಂತನ್ನುವುದಕ್ಕಾಗಿ ಟೀಕಾಕೃತಾದರು ನ್ಯಾಯ ವಿವರಣ ಇದ್ದರೂ ಕೂಡ ಅದರ ವಿವರಣೆಯನ್ನ ಮಾಡುವುದಕ್ಕೆ ಸುಧಾದಲ್ಲಿ ಅಲ್ಲಿ ಅವಕಾಶವನ್ನೇ ಕೊಡ್ಲಿಲ್ಲ ಅಂತನ್ನುವುದಾಗಿ ಹೇಳುವಂತಹ ಪದ್ಧತಿ ಇದು, ಸಂಪ್ರದಾಯ. ಹಾಗಾಗಿ ಈ ಇಷ್ಟರಲ್ಲಿ ಏನು ಯುಕ್ತಿಗಳನ್ನು ಹೇಳಿದ್ದಾರೆ ಅದಕ್ಕೆ ಸಾಧಕ ಇತಿ ವಕ್ಷಮಾಣಂ ಪೂರ್ವಪಕ್ಷಸ್ಯ ಇತ್ಯತ್ರಾಪಿ ಸಂಬದ್ಧತೆ ಪೂರ್ವಪಕ್ಷಸ್ಯ ಸಿದ್ಧಾಂತಸ್ಯ ಇತಿ ಜಾತೌ ಏಕವಚನ. ಇಲ್ಲಿ ಯುಕ್ತಯ ಪೂರ್ವಪಕ್ಷಸ್ಯ ಅಂತ ನಾಲ್ಕನೇ ಸಾಲಿನಲ್ಲಿ ಒಂದು ಮಾತು ಬರ್ತದೆ, ಪೂರ್ವಪಕ್ಷಸ್ಯ ಯುಕ್ತಯ ಅಂತನ್ನುವ ಕಡೆಗೆ ಕೆಳಗೊಂದು ಶಬ್ದವಿದೆ ಸಾಧಕ ಅಂತ. ಆ ಸಾಧಕ ಅಂತನ್ನುವ ಶಬ್ದವನ್ನ ಅಲ್ಲಿ ಜೋಡಿಸಿಕೊಳ್ಳಿ, ಪೂರ್ವಪಕ್ಷಸ್ಯ ಸಾಧಕ ಯುಕ್ತಯ. ಹಾಗೂ ಮುಂದೆ ಸಿದ್ಧಾಂತಸ್ಯ ಸಾಧಕ, ಪೂರ್ವಪಕ್ಷಕ್ಕೆ ಸಾಧಕವಾದ ಯುಕ್ತಿಗಳು, ಸಿದ್ಧಾಂತ ಸಾಧಕವಾದ ಯುಕ್ತಿಗಳು
ಸರಿ, ಈ ಪೂರ್ವ ಪಕ್ಷ ಸೇರಂತ ಅನ್ನೋದು ಏಕವಚನವಿದೆಯಲ್ಲ, ಅಧಿಕರಣಗಳು ಅನೇಕ, ಅಷ್ಟೆಲ್ಲ ಪೂರ್ವ ಪಕ್ಷಗಳು ಬೇರೆ ಬೇರೆ, ಅಂದ ಮೇಲೆ ಪೂರ್ವ ಪಕ್ಷ ಸೇರಂತ ಏಕವಚನವನ್ನು ಹೇಗೆ ಹೇಳಿದ್ರು? ಅದಕ್ಕೆ ಜಾತವು ಏಕವಚನ. ಪೂರ್ವ ಪಕ್ಷ ಸಿದ್ಧಾಂತ ಅಂತ ಅನ್ನೋದು ಎರಡೂ ಶಬ್ದಗಳು ಕೂಡ ಜಾತ್ಯರ್ಥದಲ್ಲಿ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕು ನೋಡ್ರಪ್ಪ ಅಂತಂತೇವೆ. ಬ್ರಾಹ್ಮಣನಿಗೆ ಅಂತಂತೇವೆ ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕು, ಬೇರೆಯವರಿಗೆ ಮಾಡಬೇಕಾಗಿಲ್ಲ ಅಂತ ಅರ್ಥದಲ್ಲ. ಬ್ರಾಹ್ಮಣನಿಗೆ ಅಂತಂದರು ಬ್ರಾಹ್ಮಣರಿಗೆ ಅಂತ ಬಹುವಚನದ ಅರ್ಥವನ್ನ ಮಾಡಿಕೊಳ್ಳಿ. ಇದಕ್ಕೆ ಜಾತವು ಏಕವಚನ ಅಂತ. ಇಲ್ಲಿ ಯುಕ್ತಯ ಅಂತ ಶಬ್ದವಿದೆ. ಯುಕ್ತಿ ಎಂಬ ಶಬ್ದವೇನಿದೆ ಇದು ಸ್ತ್ರೀಲಿಂಗ ಶಬ್ದ. ಆ ಸ್ತ್ರೀಲಿಂಗ ಶಬ್ದವಾದದ್ದರಿಂದ ಯುಕ್ತಯ ಸಾಧಿಕಾಹ ಅಂತ ಶಬ್ದವಾಗಬೇಕು. ಸಾಧಕ ಅಂತಾಗೋದಿಲ್ಲ, ಸಾಧಿಕ ಅಂತಾಗತ್ತೆ. ಹಾಗಾಗಿ ಅದೇಗಿಟ್ರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳ್ತಾರೆ, ಸಾಧಕಾಹ ಇತಿ ಛಾಂದಸೋ ನಿರ್ದೇಶ. ವೇದದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ವ್ಯತ್ಯಾಸಗಳಾಗ್ತಿರ್ತವೆ, ಆ ರೀತಿಯಾಗಿ ಇಲ್ಲೂ ಕೂಡ ಆ ಸಾಧಿಕ ಅಂತಾಗದೆ ಸಾಧಕ ಎಂಬುದಾಗಿ ಆಗಿದೆ. ಅಂದ್ರೆ ಇಕ ಅಂತಲ್ಲೋ ಏನು ಬರಬೇಕು, ಅದು ಬರಲಿಲ್ಲ. ಯದ್ವಾ ಯುಕ್ತಯ ಪೂರ್ವಪಕ್ಷಸ್ಯ ಇತ್ಯತ್ರ ಸಾಧಕಃ ಇತಿ ನ ಆಕರ್ಷ್ಯತೆ ಪೂರ್ವಪಕ್ಷ ಸಂಬಂಧಿನ್ಯೋ ಯುಕ್ತಯ ಇತ್ಯೇವ ಅರ್ಥಃ. ಪೂರ್ವಪಕ್ಷಸ್ಯ ಯುಕ್ತಯ, ಪೂರ್ವಪಕ್ಷದ ಯುಕ್ತಿಗಳು ಅಷ್ಟೇ ಅಲ್ಲ. ಸಿದ್ಧಾಂತಸ್ಯೈವ ಸಾಧಕಃ ಇತ್ಯತ್ರ ತು ನ್ಯಾಯಃ ಇತಿ ಶೇಷ. ನ್ಯಾಯ ಅಂತನೋ ಶಬ್ದಗಳನ್ನ ಅಧ್ಯಾಹಾರ ಮಾಡಿ ಆಗ ಪುಲ್ಲಿಂಗ ಇದು ಸಮಂಜಸವಾಗ್ತದೆ ಅಂತ ಮತ್ತೊಂದು ರೀತಿಯಿಂದ ವ್ಯಾಖ್ಯಾನವನ್ನ ಮಾಡಿ ಮುಗಿಸ್ತಾರೆ. ಅತ್ರ ಸೂತ್ರಂ ಓಂ ಯೋನೇಶ್ವರೀರಂ ಇತಿ. ಇನ್ನು ಮೇಲೆ ಬ್ರಹ್ಮಸೂತ್ರಗಳ ವ್ಯಾಖ್ಯಾನವನ್ನ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಏನ್ ಮಾಡಿದ್ದಾರೆ ಅದನ್ನ ವಿವರಣೆ ಮಾಡುವುದಕ್ಕೆ ಹಿನ್ನೆಲೆ. ಯೋನೇಶ್ವರೀರಂ ಅಂತನೋ ಇನ್ನೊಂದು ಮಾತನ್ನ ನಾನು ನಿಮಗೆ ಮೊದಲೇ ಹೇಳಬೇಕು. ಅನುವ್ಯಾಖ್ಯಾನ ಅಂತನ್ನೋದೇನಿದೆಯಲ್ಲ, ಇದು ಬೇಸಿಕ್ ಆದಂತಹ ವ್ಯಾಖ್ಯಾನವಲ್ಲ. ಅನುವ್ಯಾಖ್ಯಾನ ಶಬ್ದವೇ ಹೇಳುವಂತೆ ಸೂತ್ರ ಭಾಷ್ಯವೇನಿದೆ ಇದು ಸೂತ್ರಗಳಿಗೆ ಬೇಸಿಕ್ ಆದ ವ್ಯಾಖ್ಯಾನ. ಬೇಸಿಕ್ ಅಂತನೋ ಶಬ್ದಕ್ಕೆ ಅರ್ಥ ಏನು? ಬೇಸಿಕ್ ಅಂತನೋ ಶಬ್ದಕ್ಕೆ ಇದರಲ್ಲಿ ಹೆಚ್ಚಿನ ಅರ್ಥ ಇಲ್ಲ ಅಂತನೋ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ಬೇಸಿಕ್ ಅಂತನೋ ಶಬ್ದಕ್ಕೆ ಯಾವ ಅರ್ಥವನ್ನ ಸೂತ್ರ ಸೂತ್ರಕ್ಕೆ ಸಂಬಂಧಪಟ್ಟ ಏನರ್ಥವನ್ನ ಹೇಳಬೇಕೋ ಅಷ್ಟನ್ನ ಹೇಳಿ ಮುಗಿಸಿದ್ದು ಭಾಷ್ಯದ. ಅನುವ್ಯಾಖ್ಯಾನದೊಳಗೆ ನೆಸೆಸರಿಲಿ ಸೂತ್ರಕ್ಕೆ ಏನು ಸಂಬಂಧವಿದೆ ಅಷ್ಟನ್ನೇ ಹೇಳಬೇಕು ಅಂತ ಇಟ್ಕೊಂಡಿಲ್ಲ ಶ್ರೀಮದಾಚಾರ್ಯರು. ಇಂತು ಸೂತ್ರಕ್ಕೆ ಸಂಬಂಧಪಟ್ಟ ಏನೇನು ಸೂತ್ರದ ಮೇಲೆ ಸೂತ್ರ ಹೇಳುವ ಮಾತುಗಳ ಮೇಲೆ ಏನು ಪ್ರಶ್ನೆಗಳು ಬರುತ್ತೆ, ಆಕ್ಷೇಪ ಬರ್ತದೆ, ಅವುಗಳನ್ನು ಎತ್ತಿಕೊಂಡು ಅವುಗಳ ಅಡ್ರೆಸ್ ಮಾಡತಕ್ಕಂತಹ ಕೆಲಸವನ್ನ ಅನುವ್ಯಾಖ್ಯಾನದಲ್ಲಿ ಮಾಡಿದ್ದಾರೆ ಶ್ರೀಮದಾಚಾರ್ಯ. ಸೂತ್ರದಲ್ಲಿ ಒಂದು ವಿಷಯವನ್ನು ಹೇಳಿರ್ತಾರೆ, ಅದರ ಮೇಲೆ ಪ್ರಶ್ನೆ ಬರ್ತದೆ, ಅದನ್ನ ಇಲ್ಲಿ ವಿವರಣೆ ಮಾಡ್ತಾರೆ. ಅಥವಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯನು ಹೇಳಿದ್ದಾರೆ, ಅದರ ಮೇಲೆ ಆಕ್ಷೇಪ ಬರ್ತದೆ, ಅವುಗಳಿಗೆ ಉತ್ತರವನ್ನು ಕೊಡ್ತಾರೆ. ಸೂತ್ರ ಏನೋ ಒಂದು ಸಿದ್ಧಾಂತವನ್ನು ಹೇಳಿರ್ತದೆ, ಅದರ ಮೇಲೆ ಪೂರ್ವ ಪಕ್ಷಗಳು ಏನೋ ದಾಳಿ ಮಾಡಿರ್ತಾರೆ, ಅದಕ್ಕೆ ಉತ್ತರವನ್ನು ಕೊಡುವ ಕೆಲಸವನ್ನ ಅನುವ್ಯಾಖ್ಯಾನದಲ್ಲಿ ಮಾಡ್ತಾರೆ. ಹೀಗೆ ಅನುವ್ಯಾಖ್ಯಾನದೊಳಗೆ ಮಲ್ಟಿಪಲ್ ಪರ್ಪಸ್ಸಿಗಾಗಿ ಅನುವ್ಯಾಖ್ಯಾನದ ರಚನೆಯಾದದ್ದು. ನಾನಾ ಕಾರ್ಯಗಳಿವೆ, ನಾನಾ ಕಾರ್ಯಗಳಿವೆ. ಅದನ್ನೇ ಜಿಜ್ಞಾಸಾಧಿಕರಣದಲ್ಲಿ ಕ್ರಿಯತೆ ಸ್ಪಷ್ಟತಾರ್ಥತಃ ಅನ್ನೋ ಮಾತಿನಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಇಲ್ಲಿ ಅತ್ರ ಸೂತ್ರಂ ಅಂತ ಹೇಳಿ ಈ ಮೂರನೇ ಅಧ್ಯಾಯದ ಒಂದನೇ ಪಾದದಲ್ಲಿ ಅನೇಕ ಸೂತ್ರಗಳಿವೆ. ಆ ಎಲ್ಲ ಸೂತ್ರಗಳ ಬಗ್ಗೆ ಬಹಳ ಗೊಂದಲಗಳಿಲ್ಲ, ಆದ್ದರಿಂದ ಅನುವ್ಯಾಖ್ಯಾನವನ್ನು ಬರಿಲೇ ಇಲ್ಲ ಶ್ರೀಮದಾಚಾರ್ಯ ಅಟ್ಟಚ್ಚೇ ಮಾಡಲಿಲ್ಲ. ಆ ಸೂತ್ರಗಳ ಬಗ್ಗೆ ಸ್ಪರ್ಶವನ್ನೇ ಮಾಡಲಿಲ್ಲ. ಹಾಗಾದ್ರೆ ಏನ್ ಮಾಡಿದ್ರು, ಕೊನೆಗೊಂದು ಸೂತ್ರವಿದೆ, ತಸ್ಸಿಗ್ಯೋಗೋಥ ಯೋನೇಶ್ವರೀರಂ. ಯೋನೇಶ್ವರೀರಂ ಅಂತ ಅನ್ನೋದು ಮೂರನೇ ಅಧ್ಯಾಯದ ಒಂದನೇ ಪಾದದ ಕೊನೆ ಸೂತ್ರ. ಆ ಕೊನೆ ಸೂತ್ರದಲ್ಲಿ ಸೂತ್ರದ ಮೇಲೆ ಪ್ರಶ್ನೆ ಬರ್ತದೆ, ಅದಕ್ಕಾಗಿ ತದ್ವ್ಯಾಖ್ಯಾತಂ ಭಾಷ್ಯೆ, ಅದನ್ನ ಈ ರೀತಿಯಾಗಿ ಭಾಷ್ಯದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇತ್ಯಾದಿಯಾಗಿ ಟೀಕಾಕೃತ್ವಾದರೂ ಏನು ಶಂಕೆ ಬರ್ತದೆ, ಏನು ಆಕ್ಷೇಪ ಬಂತು ಅನ್ನುವುದನ್ನೆಲ್ಲ ತಿಳಿಸಿ ಅದರ ವಿವರಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.